ನಾವು ತಪ ಬಿಟ್ಟು ಜಪ ಗೊತ್ತಿಲ್ಲ, ಒಂದ್ 10 ನಿಮಿಷ ಕುಂದ್ರೋ ಕುಂದ್ರದಾಗಲ್ಲ ಮಗ. ಹಂತ ತಪ ಮಾಡಿದಂತ ರಾವಣ ಹೌದು ಶ್ರೀರಾಮಚಂದ್ರ ಕಾಲವಾದ ಕಾಗಣ ಅಂತ ಹೇಳಿ. ಹಾ ಏನಾಯ್ತು ಅವನು? ಶ್ರೀರಾಮಚಂದ್ರನ ಪೂಜೆ ಭಾರತ ದೇಶದೊಳಗೆ ಆಗ್ತದೆ. ಏ ಆಗ್ತಾವ? ಹೌದಿಲ್ಲ? ಹೌದು. ಅಂತವ್ರು ಕಾಡೋರಿಗೆ ಹಾಡೋರಿಗೆ ಕಾಡೋರು ಇರ್ಬೇಕಂತ ಹೇಳಿ ಕೇಳೋರಿಗೆ ಕಾಡೋರು ಇರ್ಬೇಕು. ಏ ಇರ್ಬೇಕಲ್ಲ ಹಂಗೆ ರಾವ ರಾಮ ರಾಮನ ಇದ್ದಂತೇಳಿ ರಾಮನ ಹೆಸರು ಬಂದಾವ. ಹಾ ಅದನ್ನ ಹೇಳಕತ್ತೀನಿ ನಾವು. ಅದು ಸತ್ಯ ಅಂತ ಹರ್ಚಂದ್ರ ರಾಜ ವಿಶ್ವಾಮಿತ್ರ ಕಾಣಲತ್ತೆ ಸತ್ಯ ಹರ್ಚಂದ್ರ ರಾಜ ಹೆಸರು ಬಂದಾವ. ಹೆಸರು ಬಂದ ಅದಕ್ಕೆ ಇಲ್ಲಿ ಇನ್ನ ಶರಣರು ಮತ್ತು ಸಿದ್ಧರು. ಹಾ ಇದ್ರಾಗ ನಮ್ಮ ಪಾಲಿ ಅವಾಗ ಬಿಟ್ಟಿ ನಮ್ಮ ಪಾಲಿಗೆ ಶರಣ ಸಂಪ್ರದಾಯ ಬಿಟ್ಟು ಹಾ ಸಿದ್ಧ ಸಂಪ್ರದಾಯ ಅವ್ರು ಹಿಡ್ದಾವ. ಸಿದ್ಧ ಸಂಪ್ರದಾಯ ಹಿಡ್ಕೊಂಡು ಎಲಿಗೆ ಹೋಗಿ ಹಚ್ಚಿದ್ರು ಸಿದ್ಧ ಸಂಪ್ರದಾಯ ಅಂತ ಕೇಳಿದ. ಹಾ ಎಲಿ ಒಯ್ದು ಬಿಟ್ರಪ್ಪ ಶಲ್ಲಾಪುರದ ಸಿದ್ಧರಾದ ಶ್ರೀಶೈಲ ಮಲ್ಲಿಕಾರ್ಜುನಗೆ ಹೆಂಗ ಊಟ ಮಾಡಿಸ್ದ ಅನ್ನುವಂತದ್ದು ಸಿದ್ಧ ಸಂಪ್ರದಾಯಗಳಿಗೆ ಮಾತ್ರ ಹೇಳಿದ್ರು. ಹೌದಾ? ಹೌದು. ಇಲ್ಲ ನಮ್ಮ ಪಾಲಿಗೆ ಶರಣ ಸಂಪ್ರದಾಯ ಹೆಂಗ ಸೃಷ್ಟಿ ಬೀರಣ್ಣ? ಶರಣರು ಆಡುವಂತ ಆಟ ಯಾರಿಗೆ ತಿಳಿದಿಲ್ಲ? ಶರಣ ಶರಣರಿಗೆ ಗೊತ್ತು, ಹೊರತಾಗಿ ನಮ್ಮ ನಿಮ್ಮಂತ ನರಮಾನ ಅವರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಹೌದಪ್ಪ ಹೌದು. ಶರಣರು ಎಷ್ಟೋ ಮಂದಿಗೆ ಮಕ್ಕಳ ಗಂಡಸರಿಗೆ ಮಕ್ಕಳ ಕೊಟ್ಟವರು ಶರಣರು. ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಶರಣರು ಹೇಗೆ ಶ್ರೇಷ್ಠಪ್ಪ? ಯಾವ ನವರಗೂ ನಾಗಲಿಂಗ ಶರಣ ಶಿಶುನಾಳ ಶರೀಪ ಶರಣ. ಹೌದು. ಯಾವ ಗದುಗದ ಮಡಿವಾರಪ್ಪ ಶರಣ? ಏನ್ ಮಾಡಿದ್ರು ಈ ಗದುಗದ ಮಡಿವಾರಪ್ಪ ಶರಣನ್ನ ಹೊರಗೆ ತೆಗಿಬೇಕಾದ ಎಂತ ಪವಾರ ಪುರುಷ ಸಿದ್ಧಿ ಪುರುಷ ಇವನನ್ನ ಗದುಗದ ಊರೊಳಗೆ ಗೊತ್ತು ಮಾಡಬೇಕು. ಹೇಗೆ ಮಾಡ್ಬೇಕಂತೇಳಿ ಯೋಚನೆ ಮಾಡಕತ್ತರು ಯಾರು? ಯಾರಪ್ಪ? ನವಲಗುಂದದ ನಾಗಲಿಂಗ ಶರಿಪಂಚ. ಶರಿಪಂಚ. ಹೌದು. ಏನಾಗಿತ್ತು ಬೀರಣ್ಣ? ಏನಾಗಿತ್ತು ಗದುಗದ ಊರೊಳಗೆ? ಅಗಣಪ್ಪ ಶ್ರೀಮಂತ ಸೌಕಾರ ಇದ್ದ. ಹೌದು. ನನ್ನ ದೈವತ ಶ್ರೀ ಸಂಪತ್ತು ಕೊಟ್ಟು ಭಗವಂತ ಮರೆತು ಬಿಟ್ಟಿದ್ದ. ಅಂತ ಸೌಕಾರ ಒಂದೇ ಒಂದು ಮಗಳು. ಒಂದೇ ತಾನು ಹೊಟ್ಟಿನ ಒಂದೇ ಒಂದು ಮಗ ಹುಟ್ಟಿತ್ತು. ಒಂದೇ ಒಂದು ಮಗಳ ಸೌಕಾರ ಇತ್ತು. ಒಂದಾದ ಸೌಕಾರದ ಮಗಳು ಕೊಡಾಟ ಒಂದು ಬಾವಿಗೆ ನೀರಿಗೆ ಹಾರು. ಹೌದಪ್ಪ ಹೌದು. ನೋಡು ಲಕ್ಷಕ್ಕೆ ಕೇಳಿ ಕಾಳಿ ಬಾವಿಗೆ ಹೋದ ನಾಗಲಿಂಗ ಸೋಂಕು ಕುಂದಿರಲಿಲ್ಲ ಕಿಡಿಗೇಡಿ ಶರಣ. ಏನ್ ಮಾಡಿದೆಪ್ಪ? ಕೊಡ ತುಂಬಿ ಬಾವಿ ಒಳಗಿನ ಕೊಡ ತುಂಬಿ ತಗೊಂಡು ಹಿಂಗೆ ಹೇಳ್ಬೇಕು ಅನ್ನೋದಾಗ ನವಲು ಮುಂದದ ನಾಗಲಿಂಗ ಹುಡುಗಿ ಕೈ ಹೆಚ್ಚಿ ನುಗಿಸಿ ಕೊಟ್ಟಬಿಟ್ಟವ. ಹೌದು. ಆ ಹುಡುಗಿ ಈಸ ಬಲ್ಲಾರಸರವಾಗಿ ಬಾವಿ ಒಳಗೆ ಮುಳುಗಿ ತೇಲಿ ಮುಳುಗಿ ತೇಲಿ ಬಾವಿ ಒಳಗೆ ಸತ್ತು ಬಿಡುತ್ತೆ. ಹೌದಪ್ಪ ಹೌದು. ಹುಡುಗಿ ಪ್ರಾಣ ಬಿಡ್ತು. ಈ ಸುದ್ದಿ ಹೋಗಿ ಊರ ಸೌಕಾರ ಹತ್ತು ನಿನ್ನ ಮಗಳ ಸೌಕಾರ ಬಾವಿ ಒಳಗೆ ಬಿದ್ದು ಸತ್ತಾಳ. ಹೌದು. ಅವಾಗ ಸೌಕಾರ ಗಾಬರಿ ಆಗಿ ಸೌಕಾರ ಗಾಬರಿ ಆದ ಮಗಳು ಕಡದ ಮೈ ಮ್ಯಾಗೆ ಬಿದ್ದಂಗಾಯ್ತು. ನಾಲ್ಕು ಮಂದಿ ಕಾಲು ಕಳಿಸಿ ಆ ಸತ್ತಂತ ತನ್ನ ಮಗಳನ್ನ ಬಾನಂದ ಕಡಾಕಿ ತಗೊಂಡು ಬಂದು ಮನೆ ಒಳಗೆ ಮಗುವಿನ ಹಾಕಿ ಕಟ್ಟಿಗೆ ಕುತ್ತು ಗೌಡ ಅಳ್ಳ ಕಟ್ಟಿ ಬಿಡ್ತಾನ. ಹಣದಂತ ತಾಯಿ ಸೌಕಾತಿ ಸತ್ತ ಹಣದ ಮುಂದೆ ಕುತ್ತು ಭಗವಂತ ಎಲ್ಲಕ್ಕೂ ಹಟ್ಟಾನ ಕರಳಿ ಕಿತ್ತಿ ಬಂದಾಗ ಕಟ್ಟಿತ್ತು. ಅಂತ ಸಮಯದೊಳಗೆ ನವಲು ಮುಂದದ ನಾಗಲಿಂಗ ಶಿಶುನಾಳ ಶರೀಪಚ್ಚ ಕೂಡಿ ಎಲ್ಲಿಗೆ ಬಂದ್ರು? ಎಲ್ಲಿ ಬಂದ್ರಪ್ಪ? ಸೌಕಾರನ ಮನೆಗೆ ಬಂದ್ರು. ಸೌಕಾರನ ಮನೆ ಮುಂದೆ ಬಂದು ನಿಂತು ಏನಂತಾರು ನೋಡು ಶರಣರಾಗಿದ ಆತ ಹ್ಯಾಂಗಾದ ನವಲು ಮುಂದೆ ನಾಗಲಿಂಗ ತನ ಸೌಕಾರ ಏನಂತಾನೆಪ್ಪ ಅಲ್ಲ ಸೌಕಾರ ಧನ ದೈವತ್ತ ಸಿರಿಯ ಸಂಪತ್ತು ಎಲ್ಲ ಕೊಟ್ಟಾರ ಕೈ ಕಲಿಗೆ ಹಚ್ಚುವುದು ಅಳ್ಳ ಕತ್ತಿದಲ್ಲೋ ನಿನಗೇನು ಕಡಿಮೆ ಆಗ್ಯದಂತ ಕೇಳಿಬಿಟ್ಟ ಯಾರು ನವಲು ಮುಂದದ ನಾಗಲಿಂಗ ಸೌಕರ್ಯ ಹೇಳ್ತಾನಪ್ಪ
ಅವಾಗ ಸಾಹುಕಾರ ಕೈ ಜೋರಿಸಿ ಕೈ ಮುಗಿದು ನವಲು ಮುಂದೆ ನಾಗಲಿಂಗನ ಮುಂದೆ ನಿಂತು ಹೇಳ್ತಾನೆಯಪ್ಪ, ಪಂಜರವನ್ನು ಬೆಳೆಸಿದಂತ ಒಂದೇ ಒಂದು ಮಗಳನ್ನು ಸಾಕಿ ಬೆಳೆಸಿದ್ದೆ ಭಗವಂತ, ಕಾಲು ಜಾರಿ ಬಾಣ ಬಿದ್ದು ನನ್ನ ಮಗಳು ಸತ್ತು ಹೋಗ್ಯಾಳೋ, ಅದಕ್ಕೆ ಅಳ್ಳ ಕಟ್ಟೆನೆ ಕಟ್ಟಿ ಕೊಟ್ಟು ಅವನು. ಅವಾಗ ಕಿಡಿಗೇಡಿ ನವರು ಬಂದ ನಾಗಲಿಂಗ ಸರಿಪದ್ದ ಸೊಮುಕುಂದಿರಲಿಲ್ಲ ವೀರಣ್ಣ. ಏ ಸಾಹುಕಾರ ಹುಚ್ಚಿ ಹಿಡಿದ ನಿನಗಂದ್ರೆ, ಏ ಸಾಹುಕಾರ ಪಕ್ಕ ಹುಚ್ಚಿಡ್ದು, ನಿನಗೆ ಪಕ್ಕ ಹುಚ್ಚಿಡ್ದಲ್ಲ, ಏ ನಿನ್ನ ಮಗಳು ಕಾಲು ಜಾರಿ ಬಾಲಾರು ಬಿದ್ದಿಲ್ಲ, ನಿಮ್ಮ ಊರೋಗೇನು ಗರ್ಗದ ಮಡಿವಾಳ, ಆ ಮಡಿವಾಳ ಹೋಗಿ ನಿನ್ನ ಮಗಳನ್ನ ಬಾಯಾಗ ಮುಗಿಸಿಕೊಟ್ಟು ಸಾಯಿ ಹೊರದನೋ ಅಂತ ಹೇಳಿ. ಹೌದು ಗರ್ಗಾವ ಮಡಿವಾಳ ಬಾಯ ಮುಗಿಸಿ ಕೊಟ್ಟವ ನಾವೇ ನೋಡಿದೆ ಅಂತ ಹೇಳಿದ್ರು. ಹೇಳಿದಾಗೆ ಕೌಡಿಗೆ ಹೆಂಗಾಯ್ತು ವೀರಣ್ಣ, ಹೆಂಗಾದ್ರಪ್ಪ ಸೌಕರ್ಯ ಸೌಕರ್ಯದ ಸಿಟ್ಟು ಬಂತು. ನಾಲ್ಕು ಮಂದಿ ಅವರ ಮಕ್ಕಳು ಕರೆದು ಹೇಳ, ಏ ಕರ್ಕೊಂಬರ್ರಿ ಆ ಮಗನಿಗೆ, ಆ ಮಗ ಎಲ್ಲಿ ಕೂತ್ರು ಅವನು ಸೀದಾ ಹೇಳ್ಕೊಂಬರಿ ಅಕ್ಕ ಸಮಾಪ್ತ ಕರ್ಲಿಕ್ಕಂದ್ರೆ ಅವರು ವಾಚು ಕರ್ಕೊಂಬರಿ ಅಂತ ಹೇಳಿ ನಾಲ್ಕು ಮಂದಿ ಆಳ ಮಕ್ಕಳು ಏನ್ ಕಳಿಸಿ. ಹೌದು ಅಂತ ಸಮಯದೊಳಗೆ ಏನಾಗ್ತಪ್ಪ, ನಾಲ್ಕು ಮಂದಿ ಆಳ ಮಕ್ಕಳು ಹೋಗಿ ಹುಡುಕಾಡ್ತಾರೆ ಕರ್ಗದ ಮಡಿವಾಳಪ್ಪ ಕವಿ ಒಳಗೆ ತಪ್ಪಾಕೊಂಡು ಬಿಟ್ಟಿರ್ತಾನೆ ವೀರಣ್ಣ. ಗರ್ಗದ ಮಡಿವಾಳಪ್ಪ ಗರ್ಗದ ಮಡಿವಾಳಪ್ಪ ನಾಲ್ಕು ಮಂದಿ ಆಳ ಮಕ್ಕಳು ಹೇಳ್ತಾರೆ ಏನಂತ ಹೇಳ್ತಾರೆ, ಸೀದಾ ಎದ್ದು ನಮ್ಮ ಸಾಹುಕಾರನ ಮನೆಗೆ ಬಂದಿ ಇಲ್ಲ ಅಂದ್ರೆ ನಿನ್ನ ಒತ್ತು ಒಯ್ಯಕ್ಕದೆ ಹ್ಯಾಂಗ ಮಾಡ್ತಿ ಹೇಳೋದು. ಅವಾಗ ಏನಂದಪ್ಪ ಇವ ಶರಣ, ಗರ್ಗದ ಮಡಿವಾಳಪ್ಪ ಗಟ್ಟಿಗೆ ಮ್ಯಾಗ ಕುತ್ತು ಹೇಳದಯ್ಯಪ್ಪ ನನಗೆ ಹೊಡಿಬೇಡ, ನನಗೆ ಹೊಡಿಬೇಡ್ಯೋ ಬರ್ತೀನಿ ನಿಮ್ಮ ಸಾಹುಕಾರ ಮನೆಗೆ ನಾ ಬರ್ಬೇಕಿಲ್ಲ ಬರ್ತೀನಿ ನನಗೆ ಹೊಡಿಬೇಡ ಅಂತಂದಾಗ ನಾಲ್ಕು ಮಂದಿ ಆಳು ಮಕ್ಕಳು ಗರ್ಗದ ಮಡಿವಾಳನ್ನ ಮುಂದೆ ಹಾಕೊಂಡು ಕರ್ಕೊಂಡು ಬಂದ್ರು, ಕರ್ಕೊಂಡು ಸಾಹುಕಾರ ಮನೆ ಮುಂದೆ ಬಂದ್ರು. ಸಾಹುಕಾರ ಸಿಟ್ಟಿಗೆ ಆ ಮಕ್ಕಳಿಗೆ ಏ ಮಕ್ಕಳೇ ಅಂದ, ಏ ಮಕ್ಕಳ ಯಾರು ಮುಂದೆ ನೋಡ್ತೀರ ತಗೊಂಡು ಮನೆಗೆ ಹಕ್ಕೆ ಬಂದು ಒತ್ತು ಬಿಡ್ರಿ ನಂದ. ನಾಲ್ಕು ಮಂದಿ ಆರು ಮಕ್ಕಳು ಕೂಡಿ ಗರ್ಗದ ಮಡಿವಾಳಪ್ಪ ಹಕ್ಕೆಕೊಂಡು ಒದಿನ ಕಟ್ಟಿದ್ರು. ಅವಾಗ ಗರ್ಗದ ಮಡಿವಾಳಪ್ಪ ಏನತ್ತಾನ, ಗರ್ಗದ ಮಡಿವಾಳಪ್ಪ ನೆಲಕ್ಕೆ ಬಿದ್ದು ಸಾಹುಕಾರ ಗತಾನ, ಸಾಹುಕಾರ ನಾ ಮಾಡಿದ ತಪ್ಪರೇ ಏನು, ಸಾಹುಕಾರಂದಾಗ ಸಾಹುಕಾರ ಮತ್ತಿಟ್ಟು ಸಿಟ್ಟು ಬಂದು ಹುಡುಗ ಮಗನ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂದ್ರೆ ನಾಟಕ ಮಾಡ್ತಾನ ಹಾಕ್ಬೇಕೊಂದು ಒದಿರ್ಲಿ ಮತ್ತೊಂದು, ಮತ್ತೊಂದು ಹಾಕ ಹಾಕಿ ಅಂತ ಮೊದಲ ಆ ಮಕ್ಕಳು ಮತ್ತ ಹೊಡಿಲ ಕಟ್ಟು ಗರ್ಗದ ಮಡಿವಾಳಪ್ಪನ ಮೈ ಹ್ಯಾಂಗಾಯ್ತು ವೀರಣ್ಣ. ಹ್ಯಾಂಗಾಯ್ತಪ್ಪ ಹಣ್ಣು ಹಣ್ಣು ಹಣ್ಣಾಗಿ ಹೋಯ್ತು, ಸುಟ್ಟ ಬದ್ರಿಕಾಯಿ ಇರ್ತದಲ್ಲ ಹಂಗ ಆಗಿಬಿಟ್ಟು ಗರ್ಗದ ಮಡಿವಾಳಪ್ಪನ ಮೈಯ. ಅಂತ ಸಮಯಗಳಿಗೆ ಗರ್ಗದ ಮಡಿವಾಳಪ್ಪ ನೆಲಕ್ಕೆ ಬಿದ್ದು ಕೈ ಜೋರಿಸಿ ಕೈ ಮುಗಿದು ಸರ್ಕಾರ ಏನು ಮಾಡ ಹೇಳ್ತಾನ, ಏನಂತ ಹೇಳಿದೆಪ್ಪ ಸರ್ಕಾರ ನನಗೆ ಹೊಡಿಬೇಡ, ಏನು ನನಗೆ ಹೊಡಿಬೇಡ ಸರ್ಕಾರ ನೀ ನನಗೆ ಹೊಡಿಬೇಡ, ನಿನ್ನ ಮಗಳ ಸಾವಿಗೆ ನಾ ಕಾರಣ ಅಲ್ಲ, ನಿನ್ನ ಮಗಳ ಕಡೆಯಿಂದ ಹೇಳಿಸ್ತೀನಿ ದಯಮಾಡಿ ನನಗೆ ಹೊಡಿದಕ್ಕೆ ಹೋಗಬೇಡ ಅಂತ ಸಾಹುಕಾರ ಮಾತು ಕೊಟ್ಟು ಬಿಟ್ಟ ಗರ್ಗದ ಮಡಿವಾಳಪ್ಪ. ಹೌದು ಅಂತ ಸಮಯದೊಳಗೆ ಮಾತಿಗೆ ಬೆಲೆ ಕೊಟ್ಟು ಗರ್ಗದ ಮಡಿವಾಳಪ್ಪನ ಬಿಟ್ಟು ಗರ್ಗದ ಮಡಿವಾಳಪ್ಪ ಒಳಭಾಗ ಮನೆಯೊಳಗೆ ತಾಯಿ ಸತ್ತ ಮಗಳ ಮಕ್ಕಳು ಕುತ್ತು ಬಡ್ಕೊಂಡು ಬಡ್ಕೊಂಡು ಅಳ್ಳ ಕಟ್ಟಿತ್ತು ಸಾಹುಕಾರ. ಅವಾಗ ಸೌಕಾರ್ತಿ ಗರ್ಗದ ಮಡಿವಾಳಪ್ಪ ಹೇಳ, ಯಾವ ತಾಯಿ ನೀ ಸರಿ ಇಲ್ಲ, ನೀ ಅವಶ್ಯಕತೆಯಲ್ಲ ಹಿಂದಕ್ಕೆ ಸರಿ, ಇವರಪ್ಪ ನನಗೆ ದನಕ್ಕೆ ಬರುವಂತ ಬಡಿಸಲ ಕಚ್ಚನವ, ಆ ನಿನ್ನ ಮಗಳ ಕಡೆಗೆ ನಾನು ಹೇಳಿಸಬೇಕಾಗ್ಯದ ಸರಿ ಅಂತ ಹೇಳಿ ಅಳದಂತ ತಾಯಿ ಅಳುವಂತ ಸಂದರ್ಭದೊಳಗೆ ಆ ಸೌಕಾರನ ಹೆಂಡತಿಗೆ ಸರಿಸಿ ಕುದುರಿಸಿ ಬಿಡ್ತಾನ. ನೋಡು ಶರಣರ ಆಡಿದ ಆಟ ಹೆಂಗದ ವೀರಣ್ಣ. ಹೌದು ಸತ್ತ ಮಗಳ ಮಕ್ಕಳ ಕುತ್ತು ಗರ್ಗದ ಮಡಿವಾಳಪ್ಪ ಬಲಗೈಯೊಳಗೆ ಬಲಗೈ ಇಟ್ಟು ಹೇಳ್ತಾರ, ಏನಂತ ಹೇಳುವ ಸಾರಿಗೆ ನಾ ಕಾರಣ ಕೇಳಿ ನಿಮ್ಮಪ್ಪ ನಾಲ್ಕು ಮಂದಿ ಆ ಮಕ್ಕಳನ್ನು ಬಿಡಿಸಿ ಮೈ ಹಣ್ಣಾಗು ವಜನ ತಾಯಿ, ನಿನ್ನ ಸಾರಿಗಿನ ಕಾರಣ ಅಲ್ಲ ಅಧ್ಯಕ್ಷಿಂದು ಎತ್ತಿ ಹೇಳುವ ಅಂತ ಹೇಳಿ ಬಲಗೈ ಒಳಗೆ ಬಲಗೈ ಇಟ್ಟು ಕೂಸಿನ ಹಿಂಗೆ ಜಗ್ಗಿ ಬಿಟ್ಟರು ಸತ್ತಂತ ಹೆಣ್ಣ ಮಗಳು ಜೀವಂತಾಯಿ ಎಂದು ಕುತ್ತೋಗಿರೋಣ. ಶರಣರಾಡಿದ ಆತ ಮಗು ಹೇಳ್ತು ಎದ್ದು ಕುತ್ತು ಏನಂತದೆ ಅಪ್ಪ, ನನಗೆ ಬಾವಿ ಒಳಗನ್ನು ಉಳಿಸಿಕೊಟ್ಟಂತ ಗರ್ಗದ ಮಡಿವಾಳಪ್ಪ ಅಲ್ಲ,
ಕವಲಗುಂದದ ನಾಗಲಿಂಗ ಮುತ್ತೆ ನನಗ ಭಾಗ ಒಳಗೆ ಒಗಲು ಇದ ಆಟ ಆಡ ನಮ್ದಾಗ ಊರ ಸೌಕಾರ ಸೌಕಾತಿ ಕೂಡಿ ನವಲಗುಂದದ ನಾಗಲಿಂಗನ ಪಾದ ಹಿಡಿದು ಬೀಳ್ಕೋತಾರೆ. ಯಪ್ಪ ನೀ ಆಡಿದ ನಾಟಕ ನೀ ಏನು ಯಪ್ಪ ಭಗವಂತ ದೊಡ್ಡ ಸೇನಪ್ಪ ಹಿಂಗ್ ಯಾಕೆ ಮಾಡಿದ್ರೆ ಅಂತ ಕಾಲ ಸತ್ತುಳ್ಳ ಶರಣ ಗರಿವಿನ ಮರ್ಯಾದ ಅವತಾರ ನನಗೆ ಗೊತ್ತಿಲ್ಲ. ಅಂತ ದೊಡ್ಡ ಮನುಷ್ಯನ ಇವತ್ತ ಸತ್ತ ಮಗಳನ್ನ ನನ್ನ ಮಗಳನ್ನ ಎಬ್ಬಿಸಿ ಕುದುರಿಸಿ ಮಾತಾಡ್ತಾನಂದ್ರ ಅಂತ ವ್ಯಕ್ತಿ ಒದಸಲ ಕಚ್ಚಿದಲ್ಲೋ ನಾಗಲಿಂಗ ನನ್ನ ಕಡಿಗಿಂದ ಯಾಕೆ ತಪ್ಪು ಮನಸ್ಸಿಲ ಕಚ್ಚಿದ್ರು ತಂದೆ ತಿಳಿಸಿ ಗಾಳಿ ಇಟ್ಟುಕೊಂಡಾಗ ಗರ್ಗದ ಮಡಿವಾಳಪ್ಪ ಏನಂತಾನೆಪ್ಪ ಗರ್ಗದ ಮಡಿವಾಳಪ್ಪ ಸೌಕಾರ ಸೌಕಾರ ಇದು ನಿಂದ ತಪ್ಪಲ್ಲ ನವನಗುಂದ ನಾಗಲಿಂಗದ ತಪ್ಪಲ್ಲ ಶಿಶುರಾಯ ಸರಿಪುರ ತಪ್ಪಲ್ಲ ನೋಡಿ ಶರಣರೊಳಗೆ ಅಂತ ಮಾತು ತುಂಗವು ಸೌಕಾರನು ತಪ್ಪಲ್ಲ ಶರೀಫನು ತಪ್ಪಲ್ಲ ನಾಗಲಿಂಗನು ತಪ್ಪಲ್ಲ ಕರೆ ಗರಿಗರ ಮಡಿವಾಳಪ್ಪ ತಪ್ಪು ನನ್ನದು ಹೌದು ಇದ್ದಂತೆಲ್ಲ ತನ್ನ ಮೈನಾಗ ಹಾಕೊಂಡು ಕರುಣಾಮಯಿ ಗರ್ಗದ ಮಡಿವಾಳಪ್ಪನ ಕಾಲಿಗೆ ಹೋಗಿ ಸೌಕಾರ ಸೌಕಾರ ಹೋಗಿ ಕಾಲಿಗೆ ಬಿದ್ದೆಯಪ್ಪ ನಮ್ಮ ತಪ್ಪನ್ನ ಮನ್ನಿಸೋ ಭಗವಂತ ಅಂದಾಗ ಸೌಕಾರ ನೀನು ತಪ್ಪು ಮಾಡಿಲ್ಲ ಇದು ನನಗೆ ದಂಡ ಸಿಗಬೇಕಾಗ್ಯದ ಸಿಕ್ಕಾಗ ನನ್ನ ಪಾದಿಗೆ ಬರಬೇಕಾಗ್ಯದ ಹೋಗಬೇಕಾಗ್ಯದ ಉಂಡಿನಿ ನಿನ್ನ ನಾಮ ಸೂರ್ಯ ಚಂದ್ರನವರು ಇವು ಉಳಿತದ ನಮ್ಮ ಊರೊಳಗೆ ಶರಣರು ಬೇಕಾದರೂ ಬರಲಿ ಅವರಿಗೆ ಮಾನ ಸನ್ಮಾನ ಕೊಟ್ಟು ಈ ಊರಿನ ಕೀರ್ತಿ ಬೆಳೆಸು ನಿನ್ನ ಕೈಯಾಗ ಸೌಕಾರ ಇದನ್ನಿಷ್ಟು ಮಾಡಿದ್ರೆ ಸಾಕು ನನ್ನ ಮುಟ್ಟು ಅಂತ ಹೇಳಿ ಕರುಣಾಮಯಿ ಗರ್ಗದ ಮಡಿವಾಳಪ್ಪ ಸೌಕಾರ ತೆರಿನಾಗ ಹೊಸದಾಗಿತ್ತು ತನ್ನ ಗವಿಗೆ ಹೋಗಿದ್ದ. ಹೌದಪ್ಪ ಹೌದು ಅದಕ್ಕೆ ಶರಣರು ಇಂಥವ್ ಅದಾರ ಇಲ್ಲ ಹೇಳಬೇಕಂದ್ರೆ ಬಹಳ ಐತಿ. ಯಾಕಂದ್ರೆ ಕಲ್ಯಾಣ ಪಟ್ಟಣದೊಳಗೆ ಶರಣರು 196,000 ಜನಗಳು 63 ಜನ ಪುರಾತನರು ಇಂತಿಂಥ ಮಹಾನ್ ಶರಣರು ಆಗಿ ಹೋಗ್ಯಾರ. ಆ ಶರಣರ ಬಗ್ಗೆ ಹೇಳ್ಕೊತ ಹೋದ್ರೆ ಸಮಯ ಬಹಳ ಆಗ್ತದೆ. ಇಸ್ಲಾಂ ಧರ್ಮದವರು ಶರಣರಾಗ್ಯಾರ, ಅಬ್ಬಸಾಲಿ ಶರಣ, ಮೈಮೂರ್ ಸುಮಾರಿ ಶರಣರಾಗ್ಯಾರ, ಅದಾರ ಸಾಕಷ್ಟು ಮಂದಿ ಅದಾರ. ಮತ್ತೆ ತಾವೆಲ್ಲರೂ ಕೂಡಿ ಆ ಕಲ್ಯಾಣ ಪಟ್ಟಣದಲ್ಲಿ ಹೇಳಪ್ಪ ಅಂದ್ರೆ ಹೇಳುವು ಬೇಡ ಇದಿಷ್ಟೇ ಇಲ್ರಿ. ಮತ್ತೆ ಅವರೊಂದು ಹೇಳ್ತಾರೆ ನೀವೊಂದು ಹೇಳಪ್ಪ ಅಂತ ಹಂಗ ಹೇಳ್ರಿ. ಒಳ್ಳೆ ಚಲೋ ಹೇಳ್ತೀರ ನೀವು ಹೇಳ್ರಿ 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 ಸಾಹೇಬ್ರ ಕೇಳ್ರಿ ಹೆಂಗಾರ ಶರಣರು ಕಲ್ಯಾಣ ಮಂಟಪದೊಳಗ 12 ಶತಮಾನದೊಳಗ ಮಾತ ಮಾತಿನಿಂದ ಏನಾಯ್ತ ಮೀರಣ್ಣ ಏನಂತಪ್ಪ ಮಾತಿನಿಂದ ಮಹಾಭಾರತ ಆಗೈತಿ. ಮಾತಿನಿಂದ ಮನೆ ಒಳಗೆ ಹೋಯ್ತು, ಮಾತಿನಿಂದ ಗಂಡ ಹೆಂಡ್ರು ಬೇರೆ ಆದ್ರೂ, ಮಾತಿನಿಂದ ಊರು ಇಬ್ಬಾಗ ಆಗಿ ಹೋಯ್ತು. ಹೌದು ಮಾತಿನಿಂದ ಮಹಾಭಾರತಗಳು ಹೋಯ್ತು, ಮಾತಿನಿಂದ ರಾಮಾಯಣಗಳು ಹೋಯ್ತು, ಮಾತಿನಿಂದ ಏನಾಯ್ತಪ್ಪ ಮಾತ ಮನೆಗೆ ಎಣಿಸ್ತು, ತೂತು ಒಲಿ ಗಡಿಗೆಗೆ ಎಣಿಸ್ತು. ಕಲ್ಯಾಣ ಪಟ್ಟಣ ಕ್ರಾಂತಿಯಾಗಿ ಹೋಯ್ತು, ಶರಣರು ಹೊಡೆತಕ್ಕೆ ಸಿಕ್ಕು. ಕಲ್ಯಾಣ ಪಟ್ಟಣ ಕ್ರಾಂತಿಯಾಗಿ ಘಟಕದ ಕೇರಿ ಆಗಿ ಹೋಯ್ತು. ಹೆಂಗಾಯ್ತು ಶರಣರು ಹೊಡೆತಕ್ಕೆ ಸಿಕ್ಕು? ಹೆಂಗಾದಪ್ಪ ಘಟಕದ ಕೇರಿ? 196,000 ಜನಗಳು 63 ಜನ ಪುರಾತನರು. ಏನ್ ಮಾಡ್ತಿದ್ರು? ಒಟ್ಟಿಗೆ ಉಡ್ಲಿಕ್ಕೆ ಎಲ್ಲಿ ಕೂಡಿದ್ರು ಕಲ್ಯಾಣ ಪಟ್ಟಣದೊಳಗೆ ಅಂದ್ರೆ ಕೇಳಿದ್ರು? ದೋಹರ ಕಕ್ಕನ ಮನೆಯೊಳಗೆ ಉದ್ದಕ್ಕೆ ಕೂಡಿದ್ರು. ನಮ್ಮ ತಾಯಿಗಳಿಗೆ ಒಂದು ಮಾತೈತಿ, ನಾನು ಈ ಕತಿ ಹೇಳಿದ್ರೆ ನೀವು ಹೌದ ನನ್ನ ಕಡೆ ಲಕ್ಷ ಕೊಡಿದ್ರ, ನಿಮ್ಮ ಸನ್ನಿವೇಶ ಬರ್ತಾವ ಸ್ವಲ್ಪ ನನ್ನ ಕಡೆ ಲಕ್ಷ ಕೊಟ್ಟು ತಾಯಿಗೆ ಅವ್ರು ಅವ್ರು ಲಕ್ಷ ಇಲ್ಲಿರೋದು ಇಲ್ಲ. ಅದರ ಅಲ್ಲಿ ಪಾಲ್ಕಿ ಬೇರೆ ಕೂತರೋ ಬೇರೆ ಮಾತಾಡೋದು. ಅವ್ರು ಅವ್ರ ಲಕ್ಷ ಬೇರೆ. ಈ ಕನಕ ಈ 196,000 ಜನಗಳ 63 ಜನ ಪುರಾತನ ಒಟ್ಟಿಗೆ ದೋಹರ ಕಕ್ಕನ ಮನೆಯೊಳಗೆ ಊಟಕ್ಕೆ ಕೂಡಿದ್ರು. ಅವಾಗ ಏನಾಯ್ತಪ್ಪ ಈ ತರವಾಗಿ ಸುದ್ದಿ ಯಾರಿಗೆ ಹೋಗಿ ಮುಟ್ಟಿತು ಅಂತ ಕೇಳಿದ್ರೆ ಅಣ್ಣ ಬಸವಣ್ಣನ ಅಕ್ಕ ಅಕ್ಕ ನಾಗಮ್ಮಗ ಹೋಗಿ ಸುದ್ದಿ ಮುಟ್ತು. ಸುದ್ದಿ ಮುಟ್ತು ಅವಾಗ ಅಕ್ಕ ನಾಗಮ್ಮ ವಿಚಾರ ಮಾಡ್ತಾರೆ. ಏನಂತ ವಿಚಾರ ಮಾಡಿದ್ರು? 196,000 ಜನಗಳ 63 ಜನ ಪುರಾತನ ಒಟ್ಟಿಗೆ ಕೂಡ್ಯಾರಪ್ಪ ಅಂದ್ರೆ ನಾನು ಹೋಗ್ಬೇಕು. ಅವರ ಪಾದ ಪೂಜೆ ಮಾಡಿ ಜನ್ಮಾಷ್ಟಕ ಮಾಡ್ಕೊಳಕಂತ ತಿಳ್ಕೊಂಡು ಅವಸರದಿಂದ ಓಡೋಡಿ ಓಡೋಡಿ ಜೋಹರ ಕಕ್ಕನ ಮನೆಗೆ ಬಂದು ಬಿಡ್ತಾರೆ. ಬರೋದ್ರಾಗ ಏನಾಯ್ತಪ್ಪ? ಬರೋದ್ರಾಗ ಏನಾಗಿತ್ತು ಬೀರಣ್ಣ? ಏನಾಗಿತ್ತು ಗುರುಗಳು? 196,000 ಜನಗಳ 63 ಜನ ಪುರಾತನ ಊಟ ಮಾಡಿ ಕೈ ಕೇಳ್ಕೊಂಡು ಎಲ್ಲಾರು ಎಂತ ಹೋಗಿದ್ರು? ಎದ್ದು ಹೋಗಿ ಬಿಟ್ರು. ದೋಹರ ಕಟ್ಟದ ಮನೆ ಒಂದು ನಿಂತು ಅಕ್ಕ ನಾಗಮ್ಮ ಕಣ್ಣೀರ್ ಹಾಕಲ ಕಟ್ಟು. ಹೌದು ದುಃಖ ಮಾಡಲಾಗತ್ತ ಹಿಂದ ಶರಣರ ಪಾದ ಪೂಜೆ ನನಗೆ ಸಿಗಲಿಲ್ಲ ಹೇಳಿ ಭಗವಂತ
ಲೋಕದಲ್ಲಿ ನಾ ಬಂದ ಕರೆ ನಿಮ್ಮ ಪಾದ ಪೂಜೆ ಮಾಡುವಂತ ಭಾಗ್ಯ ನನಗೆ ಸಿಗಲಿಲ್ಲ ಕೇಳಿ. ಅವಾಗ ವಿಚಾರ ಮಾಡಿದ್ರ ಕಣ್ಣೀರ್ ಹಾಕಿರ ಕಟ್ಟರು ಅಂತ ಸಮಯದೊಳಗೆ ಏನು ಕಣ್ಣಿಗೆ ಬಿದ್ದಪ್ಪ ಅಕ್ಕನಾಗ ಅವಾಗ ಅಕ್ಕನಾಗಮನ ದೃಷ್ಟಿಗೆ ಏನು ಬಿತ್ತು ಬೀರಣ್ಣ ಏನು ಬಿತ್ತರಿ ಗುರುಗಳ ದೋಹರ ಕಕ್ಕನ ಬಚ್ಚಲ ಮೂರಿನಾಗ ಅಕ್ಕನಾಗಮನ ಬಿತ್ತು ಆ ಬಚ್ಚಲ ಮೋರಿ ಒಳಗೆ ಶರಣರು ಉಂಡಿರ್ತಕ್ಕಂತ ಅನ್ನದ ಆಗ ಬಿದ್ದಿತ್ತು. ಲಕ್ಷ ತೊಂಬತ್ತಾರು ಸಾವಿರ ಜನಗಳ ಮೂರು ವರ ಪುರಾತನ ಕೂಡಿ ಊಟ ಮಾಡಿದಂತ ಮುಸುರಿ ಆ ಬಚ್ಚಲದೊಳಗೆ ನಿಂತಿತ್ತು. ಅಕ್ಕನಾಗಲು ವಿಚಾರ ಮಾಡಿ ಏನತ್ತು ಮಾಡಿದೆಪ್ಪ ಪಾದ ಪೂಜೆ ಮಾಡುವಂತ ಭಾಗ್ಯ ಭಗವಂತ ಕೊಡಲಿಲ್ಲ. ಹೌದು ಅವರು ಉಂಡು ಬಿಟ್ಟಂತ ಎಲ್ಲರ ಸ್ವೀಕಾರ ಮಾಡಿ ಜನ್ಮಾಪಾವನ ಮಾಡ್ಕೋಬೇಕಂತ ಹೇಳಿ ಬಚ್ಚಲ ಮೋರಿ ಒಳಗೆ ತೆಗಿನೊಳಗೆ ಕೈ ಹಾಕಿ ತಗೊಂಡ್ಬಿಟ್ಟು ಸ್ವಲ್ಪ ನೀರ ಎರಡು ಅಂತ ಅಗಲಬೇಕು. ಹೌದು ಕೈ ಒಳಗೆ ಕೈ ಒಳಗೆ ಅದನ್ನೇ ಭಯಭಕ್ತಿಯಿಂದ ಅಕ್ಕನಾಗಮ್ಮ ಸ್ವೀಕಾರ ಮಾಡಿಬಿಟ್ರು. ಆರು ತಿಂಗಳು ಹಿಂದೆ ಹೇಳ್ತು ಅಕ್ಕನಾಗಮ್ಮ ಬಸರಿ ಆಗಿರುತ್ತೆ. ಹೌದು ಕಲ್ಯಾಣ ಮಂಟಪದ ನಗರ ಸಾರ್ವಾಗತ್ತು ಅಕ್ಕನಾಗಮ್ಮ ಕಾಣಲಿಲ್ಲ ಅಂದ್ರೆ ಬಸರಿ ಆಗಿರುತ್ತೆ. ಬಸರಾದ ಸುದ್ದಿ ಒಬ್ಬರು ಬಾಯಿಯಿಂದ ಒಬ್ಬರು ಬಾಯಿಗೆ ಒಬ್ಬರು ಬಾಯಿಯಿಂದ ಇನ್ನೊಬ್ಬರು ಬಾಯಿಗೆ ಹಿಂಗೆ ಇಡೀ ಕಲ್ಯಾಣ ಪಟ್ಟಣ ಅಂತ ಹೇಳ್ತು. ಕೊನೆಗಾಲಂತ ಸುದ್ದಿ ಯಾರಿಗೆ ಹೋಗಿ ಬಿಡ್ತು ಯಾರಿಗೆ ಹೋಗಿ ಬಿಡ್ತಪ್ಪ ಅಲ್ಲ ಪ್ರಭು ಗುರುಗಳಿಗೆ ಹೋಗಿ ಸುದ್ದಿ ಬಿಡ್ತು ಎಲ್ಲರ ಗುರು ಅಲ್ಲ ಪ್ರಭುಗಳಿಗೆ ಹೋಗಿ ಬಿಡ್ತು. ಅಲ್ಲ ಪ್ರಭುಗಳು ಅಣ್ಣ ಬಸವಣ್ಣಗ ಕರೆದು ಕೇಳ್ತಾರೆ ಬಸವಣ್ಣ ನಿಮ್ಮ ಅಕ್ಕ ಊರು ಗರಿದಾಡುವ ಮಾತು ನಾ ಕೇಳಿದ ಮಾತು ಸಂತೆ ಹೇಗೆ ನಿಮ್ಮ ಅಕ್ಕನಿಗೆ ಕೇಳ್ಕೊಂಬ. ಹೌದು ಅವಾಗ ಅಣ್ಣ ಬಸವಣ್ಣ ಬಂದು ಕೇಳ್ತಾನ ಗುರುವಿನ ಮಾತಿಗೆ ಬೆಲೆ ಕೊಟ್ಟು ಅಣ್ಣ ಬಸವಣ್ಣ ಓಡೋಡಿ ಬಂದು ಅಕ್ಕನಾಗಮ್ಮನ ಮುಂದೆ ನಿಂತು ಕೈ ಯೋಚಿಸಿ ಅಕ್ಕನ ಮಾತು ಕೇಳ್ತಾನೆ. ಬೇರೆಣ್ಣ ಏನಂತ ಕೇಳಿದೆಪ್ಪ ಊರು ಜನರ ಮಾತು ನನ್ನ ಗುರುವಾಗಿ ಮಾತು ಶಕ್ತಿ ಇದೆ ಅಂತ ಕೇಳಿ ಕೈ ಜೋಡಿಸಿ ಕೇಳಿದಾಗ ಅವಾಗ ಅಕ್ಕನಾಗಮ್ಮ ಏನ್ ಹೇಳ್ತಾಳ ಬಸವಣ್ಣ ಅವ್ರಿಗೆ ಅಕ್ಕನಾಗಮ್ಮ ತಮ್ಮ ಬಸವಣ್ಣನ ತಲೆ ಮ್ಯಾಗ ಕೈ ಹೇಳ್ತಾಳ ಬಸವಣ್ಣ ಊರು ಜನರ ಮಾತು ನಿನ್ನ ಗುರು ಕೇಳಿದ ಮಾತು ಸತ್ಯ ಇತ್ತು ನಾ ಆರು ತಿಂಗಳ ಬಸಿರದಿನಿ. ಹೌದು ಅವಾಗ ಅಣ್ಣ ಬಸವಣ್ಣ ಓಡೋಡಿ ಬಂದು ಅಲ್ಲಂಪರ್ಮದ ಬಂದು ಹೇಳ್ತಾನೆಪ್ಪ ನೀ ಹೇಳಿದ ಮಾತು ಊರು ಜನರ ಮಾತು ಸತ್ಯ ಐತಿ ನಮ್ಮ ಆರು ತಿಂಗಳ ಬಸರದ. ಹೌದು ಅವಾಗ ಅಲ್ಲ ಪ್ರಭುಗಳಿಗೆ ಭಯಂಕರ ಸಿಟ್ಟು ಬಂದು ಬಿಡ್ತು. ಬೀರಣ್ಣ ಅವಾಗ ಯಾಕೆ ಬರಬಾರದು ಒಂದು ಗಂಡ ಇಲ್ಲದ ಹೆಣ್ಣುಮಗಳು ಬಸಿರಕ್ಕಪ್ಪ ಅಂದ್ರೆ ಆಗಿನ ಕಾಲದ ಕಲ್ಯಾಣ ಕೊಟ್ಟಣ ಅಂದ್ರ ಸ್ವರ್ಗ ಸುಂದರವಾದಂತ ಒಂದು ಊರ. ಹೌದು ಅಂತ ಸ್ವರ್ಗ ಸುಂದರವಾದಂತ ಊರೊಳಗೆ ಹಿಂದಾಗಂದ್ರೆ ಯಾರಿಗಾದ್ರೂ ಸಿಟ್ಟು ಬರುವುದಿಲ್ಲ. ಹೌದಪ್ಪ ಹೌದು ಅವಾಗ ಸಿಟ್ಟಿನ ಬರಬಹುದು ಅಲ್ಲ ಪ್ರಭುಗಳು ಅಣ್ಣ ಬಸವಣ್ಣ ಹೇಳ್ತಾರೆ ಏನಂತ ಹೇಳ್ತಾರೆ ಅಣ್ಣ ಬಸವಣ್ಣ ಬಸವಣ್ಣ ಈಗಿಂದ ಹೇಗೆ ನಿಮ್ಮ ಮಕ್ಕಳು ಕರ್ಕೊಂಡ್ ಬಂದು ಈ ಕಲ್ಯಾಣ ಮಂಟಪ ಕರ್ಕೊಂಡ್ ಬಂದ್ರು ಈ ಅನುಭವ ಅವನು ಕೇಳ್ತೀನಿ ಅಂತ. ಅವಾಗ ಅಣ್ಣ ಬಸವಣ್ಣ ಓಡೋ ಹೋಗಿ ಅಕ್ಕನಾಗಮ್ಮನನ್ನ ಕರ್ಕೊಂಡು ಬಂದು ಸಾವಿರಾರು ನೆರೆದಕ್ಕ ಅನುಭವ ಮಂಟಪದೊಳಗೆ ಹೌದು ಎತ್ತೆ ನಡವರ್ಕ ನಿಂದರ್ಶಿ ಬಿಡ್ತಾನ ಮುತ್ತಿನ ಗಟ್ಟಿನಾಗ ಕುತ್ತಂತ ಅಲ್ಲ ಪ್ರಭು ಹೇಳ್ತಾನ ಏನಂತ ಹೇಳ ನಾಗಮ್ಮನಿಂದ ಹೆಚ್ಚುವರಿ ಬೆಳೆಯುವಂತ ಮಾಂಸದ ಪಿಂಡಕ್ಕೆ ತಂದಿ ಯಾರು ಹೇಳೇ ಹೋಗ್ಬೇಕು ಅಂತಂದಾಗ ಅವಾಗ ಅಕ್ಕನಾಗಮ್ಮ ಏನ್ ಹೇಳ್ತಾಳೋ ಅಕ್ಕನಾಗಮ್ಮ ವಿನಯದಿಂದ ಕೈ ಜೋಡಿಸಿ ಅಲ್ಲ ಪ್ರಭುಗಳಿಗೆ ಒಂದು ಮಾತು ಹೇಳ್ತಾರೆ ಪಾಪ ಗುರುಗಳ ಅಲ್ಲ ಪ್ರಭುಗಳನ್ನ ಈ ಹೊಕ್ಕ ಪಾತ್ರನನ್ನ ಕೈ ಜೋಡಿಸಿ ನಿಮಗೆ ಹೇಳ್ಕೊಳ್ಳೋದು ಏನಪ್ಪ ಅಂದ್ರೆ ಲಕ್ಷ ತೊಂಬತ್ತಾರು ಸಾವಿರ ಜನಗಳ 63 ಜನ ಪುರಾತನ ಊಟ ಮಾಡಿದಂತ ಮುಸುರಿ ಸ್ವೀಕಾರ ಮಾಡಿದೆ ಭಗವಂತ ನನ್ನ ಹೊಟ್ಟೆ ಒಳಗ ಮಾಂಸದ ಪಿಂಡಲ್ಲ ಮಂತ್ರ ಪಿಂಡಾಗಿ ಬೆಳೆಯಕತ್ತೆ ಅಕ್ಕನಾಗಮ್ಮ ಅಲ್ಲ ಪ್ರಭುಗಳಿಗೆ ಸಿಟ್ಟು ಬಂದು ಬಿಡ್ತು ಒಂದೊಂದು ಮಾತು ಹೇಳ್ತಾರೆ ಅಕ್ಕನಾಗಮ್ಮಗೆ ನೀ ಯಾರ ಸುಳ್ಳು ಹೇಳಿ ಹೊಕ್ಕಿನಂದ್ರೆ ನಾ ನಮ್ಮಂಗಿಲ್ಲ ನಿನ್ನ ಮಾಂಸದ ಪಿಂಡಕ್ಕೆ ತಂದಿ ಯಾರು ಅನ್ನಂತದಿವತ್ತು ಹೇಳೇ ಹೋಗ್ಬೇಕು ಅಂತ ಸಿಟ್ಟಿಗೆ ನಿಂತಾಗ ಅವಾಗ ಹೊಟ್ಟೆ ಅಕ್ಕ ನಾಗಮ್ಮಗ ಭಯಂಕರ ಅವಮಾನ ಆಗಿ ಬಿಡ್ತು. ಬೀರಣ್ಣ ಕಣ್ಣೀರ್ ಹಾಕಿ ಅಳ್ಳ ಕತ್ಲು ಕೈ ಜೋಡಿಸಿ ಅಲ್ಲಂ ಪ್ರಭುಗಳಿಗೆ ಒಂದು ಮಾತು ಹೇಳ್ತಾಳೆ ಏನಂತ ಹೇಳ ಅಕ್ಕ ನಾಗಮ್ಮ ಯಪ್ಪ ಅಲ್ಲಂ ಪ್ರಭು ಗುರುಗಳ ಈ ಸಾವಿರ ಜನ ತಂದಕ್ಕಂತ ಅನುಭವ ಮಂಟಪದೊಳಗೆ ತಂದು ಈ ರೀತಿ ನೀ ನನಗೆ ಇಟ್ಟಿಯಪ್ಪ ಅಂದ್ರೆ ಹೌದು ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದ್ರೆ
ಹಸುವಿನ ಗದ್ದಿಗೆ ಬಿಟ್ಟು ಎದ್ದು ಬಂದು ನನ್ನ ಭಕ್ತಿಗೆ ಕಿವಿ ಹೆಚ್ಚಿ ಕಿವಿ ಕೊಟ್ಟು ಕೇಳ ಭಕ್ತನೆ ಕೂಸಿ ಹೇಳ್ತಾ ಇರುತ್ತೆ ಚಿಟ್ಟಿಗೆ. ನಾಗಮ್ಮನ ಮಾತಿಗೆ ಬೆಲೆ ಕೊಟ್ಟು ಮುದ್ದಿನ ಗದ್ದಿಗೆ ಬಿಟ್ಟು ಬಂದು ಯಾವ ಅಣ್ಣ ಪ್ರಭುಗಳು ನಾಗಮ್ಮನ ಹೊಟ್ಟಿಗೆ ಕಿವಿ ಹೆಚ್ಚಿ ಕಿವಿ ಕೊಟ್ಟು ಕೇಳ್ತಾರೆ ಹೊಟ್ಟೆನ ಕೂಸಿ ಹೇಳಕ್ಕೆ ಮಾತ್ರ ಬೇಡಣ್ಣ. ಅಲ್ಲ ಪ್ರಭು ಗುರುಗಳ ಮಾಂಸದ ಪಿಂಡಲ್ಲ ಮಂತ್ರ ಪಿಂಡ ಇದೆ ಕತ್ತಿನತ್ರ ಹೊಟ್ಟೆನ ಕೂಸಿ ಹೇಳಕ್ ಹತ್ತದಿರಣ. ಎಲ್ಲರಿಗೂ ಗುರುವಾದಂತ ಅಲ್ಲ ಪ್ರಭುಗಳು ಬೆಚ್ಚಿ ಬಿದ್ದು ಬಿಟ್ಟರು. ಮುಂದೊಂದು ಮಾತು ಹೇಳ್ತು ಹೊಟ್ಟೆನ ಕೂಸ ಏನ್ ಹೇಳ್ತಪ್ಪ ಅಲ್ಲ ಪ್ರಭು ಅಲ್ಲ ಪ್ರಭು ಗುರುಗಳ ಪತಿವ್ರತ ಶ್ರೀಮಣಿ ಕಲಿಸಿ ಸಾವಿರಾರು ಮಂದಿಗಳು ಯಾವಾಗ ನಮ್ಮ ಊರು ಮನೆಯಾಗಿ ನೀರು ತೆಗೆದಿಯಪ್ಪ ಅಂದ್ರೆ ಮುಂದೊಂದು ದಿನ ಕಲ್ಯಾಣ ಪಟ್ಟಣ ಕ್ರಾಂತಿಯಾಗಿ ಹಾಲು ದೇವರಾಗಿ ಕಟ್ಟಕ್ರೋಣಿಯಾಗಿ ಸತ್ಯನಾಶ ಆಗಿ ಹೋಗಿದ್ರೆ ಶ್ರಾಪ ಪಟ್ಟು ಕಟ್ಟನ ಕೂಸ. ಅವನೇ ಚನ್ನ ಬಸವಣ್ಣ. ಆ ಚಂದ್ರ ಬಸವಣ್ಣ ಶರಣನ ಮಾತಿಗೆ ಸಿಕ್ಕು ಅಲ್ಲ ಪ್ರಭು ಕುಂದರುವಂತ ಗದ್ದಿಗೆ ನಮ್ಮ ಶರಣರು ಇಂತಿಂತ ಪವಾರಗಳನ್ನ ಮಾಡಿದ್ದಾರೆ. ನಾವು ಮುಂದಿನ ಸಂದಿಗೆ ನಮ್ಮ ಸರಿಜೋಡಿ ಕಲಾವಿದರು ಯಾವ ರೀತಿ ಮತ್ತೆ ಸಿದ್ಧರು ಏನು ಹೇಳ್ತಾರಂತ ಮಾತು ಕೇಳ್ಕೊಂಡು ಮತ್ತೆ ಮುಂದೆ ಹೋಗೋಣ ಅಂತ ಮಾತು ಹೇಳಿ ಪ್ರಕಾರ ನಾಲ್ಕು ನುಡಿ ಸತ್ಯ ಸುಂದರವಾದಂತಹ ಚಾರ ಹಾಗೆ ಸರಿಜೋಡಿ ಕಲಾವಿದರು ಉಪಾಯ.